ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು PRP. ಸೊ PRP ಅಂತ ಅಂದರೆ ಏನು, PRPನ ಯಾವಾಗ ಮಾಡ್ತೀವಿ, ಯಾರಿಗೆ ಮಾಡ್ತೀವಿ ಮತ್ತು ಹೇಗೆ ಮಾಡ್ತೀವಿ ಅಂತ ನೋಡೋಣ. ಸೊ PRP ಅಂತ ಅಂದರೆ ಪ್ರೋಟೀನ್ ರಿಚ್ ಪ್ಲಾಸ್ಮಾ ಅಂತೇಳಿ ಕರಿತೀವಿ. ಫಸ್ಟ್ ಆಫ್ ಆಲ್ ಯಾರಿಗೆ ಮಾಡ್ತೀವಿ ಅಂತ ನೋಡೋಣ. ಸೊ ಯಾರಿಗೆ ಇವಾಗ ಟ್ರಾನ್ಸ್ಫರ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಬಟ್ ಅವರಿಗೆ ರಿಕರೆಂಟಾಗಿ ಫೇಲ್ಯೂರ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ಥಿಕ್ನೆಸ್ ಬರ್ತಾ ಇರೋದು, ಎಂಡೋಮೆಟ್ರಿಯಮ್ ಥಿಕ್ನೆಸ್ ಅಂತ ಏನು ಹೇಳ್ತೀವಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ, ಸೊ ಒಂದು ಥಿಕ್ನೆಸ್ ಬಂದುಬಿಟ್ಟು ನಮಗೆ ಏನು ಮಾರ್ಜಿನ್ ಇರುತ್ತೆ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕೆ ಮಾರ್ಜಿನ್ ಏನಿರುತ್ತೆ ಎಂಡೋಮೆಟ್ರಿಯಮ್, ಸೊ ಅದಕ್ಕಿಂತ ಕಡಿಮೆ ಬರ್ತಾ ಇರುತ್ತೆ. ಸೊ ಈ ಥರ ಒಂದಿದ್ದಾಗ ನಾವು PRPನ ನಾವು ಸಜೆಸ್ಟ್ ಮಾಡ್ತೀವಿ. PRPನ ಯಾವಾಗ ಮಾಡ್ಕೋತೀವಿ ಅಂತಂದರೆ ಯೂಶ್ವಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಎಂಡೋಮೆಟ್ರಿಯಮ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ. ಸೊ ಎಂಡೋಮೆಟ್ರಿಯಮ್ ರೆಡಿ ಮಾಡ್ಕೊಳ್ಳೋದನ್ನು ನಾವು HRT ಟ್ರೀಟ್ಮೆಂಟ್ ಅಂತೇಳಿ ಕರಿತೀವಿ. ಸೊ ಐ ಮೀನ್ ಸೆಕೆಂಡ್ ಡೇ ಆಫ್ ಪೀರಿಯಡ್ಸಿಂದ ಎಂಡೋಮೆಟ್ರಿಯಮ್ ಡಿಪ್ರೆಷನ್ಸ್ ಅಂದರೆ HRT ಟ್ರೀಟ್ಮೆಂಟ್ಸ್ ಸ್ಟಾರ್ಟ್ ಆಗಿರುತ್ತೆ. ಅದು ಸ್ಟಾರ್ಟ್ ಆಗಿ ಡೇ 10th ಅಥವಾ ಡೇ 12th ಆ ಒಂದು ಟೈಮಲ್ಲಿ PRP ಟೆಸ್ಟ್ನ ಮಾಡ್ತೀವಿ. ಸೊ PRPಲಿ ಏನಿರುತ್ತೆ, ಸೊ ಯಾಕೆ ಮಾಡ್ತೀವಿ? ಸೊ PRP ಅಂತಂದರೆ ಇದೊಂದು ಲೈಕ್ ಪ್ಲಾಸ್ಮಾನ ಸಪ್ರೇಟ್ ಮಾಡೋ ಒಂದು ಪ್ರೋಸೆಸ್. ಸೊ ನಿಮ್ಮದು ಬ್ಲಡ್ನ ತೆಗೆದ್ಬಿಟ್ಟು, ನಿಮ್ಮ ಬ್ಲಡ್ನ ತೆಗೆದ್ಬಿಟ್ಟು ಆ್ಯಂಡ್ 10 ml ಬ್ಲಡ್ನ ತೆಗೆದ್ಬಿಟ್ಟು ಅದನ್ನು ನಾವು ಸೆಂಟ್ರಿಫ್ಯೂಸ್ ಅಂತ ಒಂದು ಪ್ರೋಸೆಸ್ ಮಾಡಿದಾಗ ಆ ಬ್ಲಡ್ಡಲ್ಲಿ ಇರುವಂಥ ಒಂದು ಪ್ಲಾಸ್ಮಾ ಸಪ್ರೇಟ್ ಆಗಿರುತ್ತೆ. ಸೊ ಆ ಸಪ್ರೇಟ್ ಆಗೋ ಒಂದು ಪ್ಲಾಸ್ಮಾದಲ್ಲಿ ನಮಗೆ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ನಿಮಗೆ ಆ ಒಂದು ಸಪ್ರೇಟ್ ಆಗಿರೋ ಪ್ಲಾಸ್ಮಾನ ನಿಮಗೆ ಇಂಜೆಕ್ಟ್ ಮಾಡಿದರೆ ಆ ಒಂದು ಗ್ರೋತ್ ಫ್ಯಾಕ್ಟರ್ಸ್ ಇರೋದ್ರಿಂದ ಲೈಕ್ ನಿಮಗೆ ಎಂಡೋಮೆಟ್ರಿಯಮ್ ಥಿಕ್ನೆಸ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಎಂಡೋಮೆಟ್ರಿಯಮ್ಗೆ ಬ್ಲಡ್ ಫ್ಲೋ ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಔಟ್ಕಮ್ ಅದು ಎಂಡೋಮೆಟ್ರಿಯಮ್ ಈ ಒಂದು 7 mm ಇರಬೇಕು ಯೂಶ್ವಲಿ ಎಂಡೋಮೆಟ್ರಿಯಮ್ ಬಂದುಬಿಟ್ಟು ಆ ಏಮ್ನ ನಾವು ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ಲಾಸ್ಮಾ. ಸೊ ನಿಮ್ಮ ಬ್ಲಡ್ನೇ ತೆಗೆದ್ಬಿಟ್ಟು ನಿಮ್ಮ ಬ್ಲಡ್ಡಲ್ಲಿ ಇರುವಂಥ ಪ್ಲಾಸ್ಮಾನ ಸಪ್ರೇಟ್ ಮಾಡಿ, ಸೊ ಅದೇ ಬ್ಲಡ್ನ ನಿಮಗೆ ಆ ಸಪ್ರೇಟ್ ಮಾಡಿರೋ ಪ್ಲಾಸ್ಮಾನ ನಿಮಗೆ ಇನ್ಸರ್ಟ್ ಮಾಡೋದ್ರಿಂದ ನಮಗೆ ಲೈಕ್ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಜಾಸ್ತಿ ಸಿಗುತ್ತೆ. ಸೊ ಈ ಒಂದು PRP ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ಪೇನ್ಫುಲ್ ಆಗಿರೋದಿಲ್ಲ. ಸೊ ಬ್ಲಡ್ ಒಂದು ನಿಮ್ಮಿಂದ ಬ್ಲಡ್ ಒಂದು ತೆಗೆದ್ಬಿಟ್ರೆ ಸೊ ಯಾವುದೇ ಥರ ನಿಮಗೆ ಹಾರ್ಮ್ ಆಗೋ ಥರ ಇರ್ಬೋದು, ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು, ಪೇನ್ ಆಗೋ ಥರ ಬೇರೆ ಯಾವುದೇ ಥರನೂ ನಿಮಗೆ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಆ್ಯಂಡ್ ಫ್ರೆಂಡ್ಲಿ ಆಗಿರುತ್ತೆ ನಮ್ಗೆ ಯೂಸ್ ಮಾಡೋದಕ್ಕೂ ಕೂಡ. ದೆನ್ ಮತ್ತೇನಂತಂದ್ರೆ ನಿಮ್ಗೆ ಯೂಸ್ ಏನು ನಿಮಗೆ ಸಪ್ರೇಟ್ ಮಾಡಿ ನಿಮಗೆ ಇಂಜೆಕ್ಟ್ ಮಾಡುವಾಗ ಏನು ಕೆಥೆಟರ್ ಯೂಸ್ ಮಾಡಿರ್ತೀವಿ ಅದನ್ನು ಕೂಡ ಸಾಫ್ಟ್ ಕೆಥೆಟರ್, ಅದರಿಂದನೂ ಕೂಡ ನಿಮ್ಗೆ ಏನು ಪೇನ್ಫುಲ್ ಆಗುತ್ತೆ. ಸೊ ಆ ಥರ ಏನೂ ಕೂಡ ನಿಮಗೆ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಈಸಿ ಆಗಿರುತ್ತೆ, ಈಸಿ ಮೆಥಡಲ್ಲಿ ಹೋಗುತ್ತೆ ಆ್ಯಂಡ್ ನಮಗೇನು ಔಟ್ಕಮ್ ಬೇಕು ನಾವು ಅದನ್ನು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು.